ನೋಡಿದಿರಿ ನಮ್ಮ ಗುರು ಸುಮತೀಂದ್ರರ ಪಾಡಿದಿರಿ ನಮ್ಮ ಗುರು ಸುಮತೀಂದ್ರರ ನೋಡಿದಿರಿ ನಮ್ಮ ಗುರು ಸುಮತೀಂದ್ರರ ಪಾಡಿದಿರಿ ನಮ್ಮ ಗುರು ಸುಮತೀಂದ್ರರ ಪರಿಪರಿ ಮಹಿಮೆಯ ತೋರುತ್ತ ಭಕ್ತರು ಪರಿಪರಿ ಮಹಿಮೆಯ ತೋರುತ್ತ ಭಕ್ತರು ಕೋರಿದ ವರಗಳ ಮಳೆಯನೆ ಸುರಿಸುವ ನೋಡಿದಿರಿ ನಮ್ಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭವಿಷ್ಯವಾಣಿಗೆ ವಿಷಯರಾದಂತಹ ಹಂಸರಾಮ ಪರಮಾತ್ಮನ ಭಗವಾಚಾರ್ಯದ ರಾಘವೇಂದ್ರ ಸ್ವಾಮಿಗಳವರ ದಿವ್ಯ ಭವ್ಯ ಪರಂಪರೆಯಲ್ಲಿ ಬಂದಂತಹ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಸುಮತೀಂದ್ರತೀರ್ಥ ಶ್ರೀಪಾದಗಳವರು ಮಹಾ ಜ್ಞಾನಿಗಳು ಪ್ರಕಾಶಿತ ಭಾಷ್ಯ ವಿಭಾಷ್ಯ ಮೊದಲಾದ ಗ್ರಂಥಗಳಿಗೆ ಭಾವರಂಗ ಕೋಶ ಎಂಬುದಾಗಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದವರು. ಅಲ್ಲದೆ ಅಲಂಕಾರ ಶಾಸ್ತ್ರದಲ್ಲಿ, ಮೀಮಾಂಸಾ ಶಾಸ್ತ್ರದಲ್ಲಿ, ವ್ಯಾಕರಣ ಶಾಸ್ತ್ರದಲ್ಲಿ ಮತ್ತು ಭೂಗೋಳ ಖಗೋಳ ವಿಚಾರದಲ್ಲಿ, ಪೂಜಾ ವಿಚಾರಗಳಲ್ಲಿ, ಮಂತ್ರಕೋಶ ಇತ್ಯಾದಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥ ಮಹಾನುಭಾವರು ಶ್ರೀ ಸುಮತೀಂದ್ರ ತೀರ್ಥ ಶ್ರೀಪಾದಗಳವರು. ರಾಘವೇಂದ್ರ ಸ್ವಾಮಿಗಳವರು 48ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚನೆ ಮಾಡಿ ಇದರ ಸಾರ್ಥಕತೆ ಹೇಗೆ ಅಂತ ಹೇಳಿದಾಗ ಭಾವಿ ಸಮಸ್ಯೆಯ ಮಹಾಗುರು ಅಂಬೆ ದರ್ಶನ ಶ್ರೀಮರ ಸ್ಮದಿಯಿಂದ ಸಸ್ಯ ಸಾರ್ಥಕರು ಮಿದಂ ಸದನಂ ಸ್ಯಾದಿತ್ಯವೇತ್ಯಗಳವಾಂ ಎಂಬುದಾಗಿ ರಾಘವೇಂದ್ರ ವಿಜಯದಲ್ಲಿ ತಿಳಿಸಿದಂತೆ ರಾಘವೇಂದ್ರ ಸ್ವಾಮಿಗಳ ಪ್ರತಿಯೊಂದು ಕೃತಿ ರತ್ನವನ್ನು ಕೂಡ ಇದರಿಂದ ಕೈಗೂಡಿಸಿಕೊಂಡು ಸಾರ್ಥಕತೆಯನ್ನು ಪಡೆದಿರತಕ್ಕಂತಹ ಮಹಾನುಭಾವರು ಶ್ರೀ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು. ಅವರಿಗೋಸ್ಕರವಾಗಿ ಈ ಕೃತಿಗಳನ್ನು ನಾವು ರಚನೆ ಮಾಡಿದ್ದೇವೆ. ಅವರ ಮೂಲಕವಾಗಿ ವಿಶ್ವದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಸಜ್ಜನರಿಗೆ ಇದು ಲಭ್ಯವಾಗಲಿ, ಪ್ರಚಾರವಾಗಲಿ ಅಂತ ಗುರುಗಳು ಆದೇಶ ನೀಡಿದಂತೆ ಶ್ರೀ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಪರವಾದಿಗಳ ನಿಗ್ರಹ, ಅದೇ ರೀತಿಯಾಗಿ ಶ್ರೀಮದ್ ಆಚಾರ್ಯರ ತತ್ವಜ್ಞಾನದ ಪ್ರಸಾರ, ಅನೇಕ ಗ್ರಂಥಗಳ ರಚನೆ, ಶ್ರೀಮಠದ ಅಭಿವೃದ್ಧಿ ಮತ್ತು ಶ್ರೀಮಠದ ಆಸ್ತಿಪಾಸ್ತಿಗಳ ಪರಿರಕ್ಷಣೆ ಮೊದಲಾದ ಮಹತ್ ಕಾರ್ಯವನ್ನು ಕೈಗೊಂಡಂತಹ ಮಹಾನುಭಾವರು ಶ್ರೀ ಸುಮತೀಂದ್ರ ಶ್ರೀಪಾದಂಗಳವರು. ಅವರ ದಿವ್ಯ ಭವ್ಯ ಮೂಲ ಬೃಂದಾವನ ಆದ್ಯ ಸ್ವಯಂ ಕ್ಷೇತ್ರವಾದ ಶ್ರೀರಂಗ ಕ್ಷೇತ್ರದಲ್ಲಿ ಅಂತಹ ಶ್ರೀರಂಗ ಕ್ಷೇತ್ರದಲ್ಲಿ ವಿರಾಜಮಾನವಾದ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರ ಕೃತಿಗಳ ಮತ್ತು ಅವರ ಚರಿತ್ರೆ, ಅವರ ಮಹಿಮೆ ಮೊದಲಾದವುಗಳನ್ನ ನಮ್ಮ ಶ್ರೀಮಠದ ಶಿಷ್ಯರಾದಂತಹ ಜಯಸಿಂಹನವರು ಅವರು ಸುಮತೀಂದ್ರ ದರ್ಶನ ಅನ್ನುವಂತಹ ಸಮಗ್ರ ಸಂಗ್ರಹವನ್ನ ನಾವು ರಚನೆ ಮಾಡಿದ್ದಾರೆ. ಅದನ್ನು ಈಗ ರಾಘವೇಂದ್ರ ಸ್ವಾಮಿಗಳವರ ಮೂಲಕವಾಗಿ ಭಗವಂತನಿಗೆ ಸಮರ್ಪಿಸಿದೆ. ಎಲ್ಲರಿಗೂ ಶುಭವಾಗಲಿ. ಜಯಸಿಂಹ ಅವರಿಂದ ಇನ್ನೂ ಅನೇಕ ಕೃತಿಗಳು ಕೂಡಿ ಬರಲಿ. ವಾದೇಂದ್ರ ದರ್ಶನ, ಸೌದೇಂದ್ರ ತೀರ್ಥರ ಬಗ್ಗೆ, ಅದೇ ರೀತಿಯಾಗಿ ನಮ್ಮ ಪರಂಪರೆಯ ಭಾಷಿಕ ಜ್ಞಾನಿ ವರೇಣ್ಯರ ಬಗ್ಗೆಯೂ ಕೂಡ ಅನೇಕ ಕೃತಿಗಳನ್ನು ರಚನೆ ಮಾಡಿ ಉತ್ತಮ ಲೇಖಕರಾಗಿ, ಸಂಶೋಧಕರಾಗಿ ಮತ್ತು ಸಂಗ್ರಾಹಕರಾಗಿ ಎಲ್ಲರ ಜನಮೆಚ್ಚುಗೆಗೆ ಮಾತನಾಡಲು ಅವರಿಗೆ ಭಗವಂತ ಹಿತೋಪಚಯವಾದ ಆಯುರ ಆರೋಗ್ಯಗಳನ್ನು ನೀಡಿ ಶ್ರೇಯಸ್ಸನ್ನು ಕರುಣಿಸಿದೆ ಅಂತ ಪರಿವಾರಗಳಲ್ಲಿ ಪ್ರಾರ್ಥಿಸ್ತಾ ಅನುಕೋತಾ ಇದ್ದೇನೆ. ಗುರು ತಿಲಕ ಶ್ರೀ ರಾಘವೇಂದ್ರರ ವರ ಕುಮಾರಕ ಯೋಗೀಂದ್ರ ಗುರುಗಳ ಕರಜಾತ ಸೂರೀಂದ್ರ ಸುತ ಸುಮತೀಂದ್ರ ಯತಿವರರ ಸುಮತೀಂದ್ರ ಯತಿವರರ ಸುಮತೀಂದ್ರ ಯತಿವರರ ಪರ
ಪರಮಾದ್ಭುತವೀ ಚರಿತೆಯನು ಪರಮಾದರದಿ ಓದಿನಲಿಯಲು ಕೋರಿ ದ್ವರಗಳ ವೃಷ್ಟಿಗರೆಯುವ ತಿರುಮಲೇಶ ಹರಿವಿಠಲನು ವೃಷ್ಟಿಗರೆಯುವ ತಿರುಮಲೇಶ ಹರಿವಿಠಲನು ತಿರುಮಲೇಶ ಹರಿವಿಠಲನು ಪ್ರಜ್ಞಮತಾಂಬೋಧಿ ಪೂರ್ಣೇಂದುಮಕಲಂಕಿನಂ ಪೂರ್ಣ ಪ್ರಜ್ಞಮತಾಂಬೋಧಿ ಪೂರ್ಣೇಂದುಮಕಲಂಕಿನಂ ಸುಜನಾಂಬುಧಿ ಭಾಸ್ವಂತಂ ಸುಮತೀಂದ್ರ ಗುರುಂ ಭಜೆ ಸುಮತೀಂದ್ರ ಗುರುಂ ಭಜೆ ಸುಮತೀಂದ್ರ ಗುರುಂ ಭಜೆ ಪರಿ ಮಹಿಮೆಯ ತೋರುತ್ತ ಭಕ್ತರು ಕೋರಿದ ವರಗಳ ಮಳೆಯನೆ ಸುರಿಸುವ ನೋಡಿದಿರೇ ನಮ್ಮ ಗುರು ಸುಮತೀಂದ್ರರ. ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆಯಾದ ಶ್ರೀ ಮನ್ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ದಿವ್ಯ ಭವ್ಯ ಪರಂಪರೆಯಲ್ಲಿ ಹಲವಾರು ವಿದ್ವನ್ಮಣಿಗಳು ತಪೋನಿಧಿಗಳು ಆದ ಯತಿಪುಂಗವರು ವಿರಾಜಿಸಿದ್ದು ಇದು ವಿದ್ಯಾಮಠವೆಂದು ಪ್ರಸಿದ್ಧವಾಗಿದೆ. ಈ ಪರಂಪರೆಯಲ್ಲಿ ಶ್ರೀ ಮಧ್ವಾಚಾರ್ಯರಿಂದ 20ನೆಯವರು, ಶ್ರೀ ರಾಯರಿಂದ 3ನೆಯವರು ಆದ ಶ್ರೀ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಶ್ರೀಮಠದ ಶಕಪುರುಷರು, ಸಂಪ್ರದಾಯ ಪ್ರವರ್ತಕರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಶ್ರೀ ರಾಯರ ನಂತರ ಅವರ ಕರಕಮಲ ಸಂಜ್ಞಾತರಾಗಿ ಸಂಸ್ಥಾನಾಧಿಪತಿಗಳಾದವರು ಶ್ರೀ ಯೋಗೀಂದ್ರ ತೀರ್ಥರು. ಕ್ರಿಸ್ತಶಕ 1671 1688 ಯೋಗೀಂದ್ರರ ನಂತರ ಬಂದ ಶ್ರೀ ಸೂರೀಂದ್ರ ತೀರ್ಥರು ಕ್ರಿಸ್ತಶಕ 1692 ಬೃಂದಾವನಸ್ಥರಾದ ನಂತರ ಅವರ ವರಕುಮಾರರಾಗಿ ವೇದಾಂತ ಸಾಮ್ರಾಜ್ಯದ ಅಧಿಪತಿಗಳಾದವರೇ ಶ್ರೀ ಸುಮತೀಂದ್ರ ತೀರ್ಥರು. ಶ್ರೀ ಸುಮತೀಂದ್ರ ತೀರ್ಥರ ಮೂಲ ಬೃಂದಾವನವಿರುವ ಸ್ಥಳ ತಮಿಳುನಾಡಿನ ಶ್ರೀರಂಗ. ಶ್ರೀಹರಿಯ ಸ್ವಯಂ ವ್ಯಕ್ತ ಸ್ಥಳಗಳೆಂದು ಪ್ರಖ್ಯಾತವಾದ ಕ್ಷೇತ್ರಗಳಲ್ಲಿ ಶ್ರೀರಂಗ ಮೊಟ್ಟ ಮೊದಲು ಗಣಿಸುವಂತಹ ಪೌರಾಣಿಕ ಹಿನ್ನೆಲೆಯುಳ್ಳ ಪರಮ ಪವಿತ್ರ ಪುಣ್ಯಕ್ಷೇತ್ರವಾಗಿದೆ. ಭಾರತದ ಪುಣ್ಯ ನದಿಗಳಲ್ಲಿ ಒಂದಾದ ಪರಮ ಪವಿತ್ರ ಜೀವನದಿಯಾದ ಕಾವೇರಿಯ ನದಿಯ ತೀರದಲ್ಲಿರುವ ಶ್ರೀರಂಗ ನಮ್ಮ ದೇಶದ, ಅದರಲ್ಲೂ ದಕ್ಷಿಣ ಭಾರತದ ವೈಷ್ಣವ ಕ್ಷೇತ್ರಗಳಲ್ಲಿಯೇ ಪ್ರಮುಖವಾದದ್ದು. ಆದಿರಂಗ, ಮಧ್ಯರಂಗ ಮತ್ತು ಅಂತ್ಯರಂಗವೆಂದು ಕರೆಯಲ್ಪಡುವ ಮೂರು ಪ್ರಸಿದ್ಧ ರಂಗನಾಥನ ದಿವ್ಯ ಕ್ಷೇತ್ರಗಳಲ್ಲಿ ಶ್ರೀರಂಗ ಅಂತ್ಯರಂಗವೆಂತಲೂ, ಸರ್ವಪಾಪ ವಿಮೋಚಕವೆಂತಲೂ, ಮೋಕ್ಷಕಾರಕವೆಂತಲೂ ಹೆಸರು ಪಡೆದಿದೆ. ತಮಿಳುನಾಡಿನ ತಿರುಚಿರಾಪಳ್ಳಿಯ ಸನಿಹದಲ್ಲಿ ಶ್ರೀರಂಗವಿದ್ದರೆ ಇನ್ನೆರಡು ರಂಗಕ್ಷೇತ್ರಗಳು ಕರ್ನಾಟಕದ ರಾಜ್ಯದ
ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿವೆ. ಶ್ರೀರಂಗಪಟ್ಟಣದಲ್ಲಿರುವ ರಂಗನಾಥನನ್ನು ಆದಿರಂಗನೆಂದು ಮತ್ತು ಶಿವನ ಸಮುದ್ರದ ಬಳಿ ಇರುವ ರಂಗನಾಥನನ್ನು ಮಧ್ಯರಂಗನೆಂದು ಕರೆಯುವ ರೂಢಿ ಇದೆ. ಶ್ರೀರಂಗದ ದೇವಸ್ಥಾನದ ಸಂಕೀರ್ಣ 156 ಎಕರೆಗಳಷ್ಟು ವಿಸ್ತೀರ್ಣವುಳ್ಳ ಪ್ರದೇಶಗಳಲ್ಲಿ ಭವ್ಯವಾಗಿ ಹರಡಿದ್ದು, ಇದರ ಸುತ್ತಳತೆ ಸುಮಾರು 4 ಕಿಲೋಮೀಟರ್ಗಳಿಗೂ ಹೆಚ್ಚಿರಬಹುದೆಂಬ ಅಂದಾಜಿದೆ. ಶ್ರೀರಂಗದ ದೇವಸ್ಥಾನದಲ್ಲಿ ಒಟ್ಟಾರೆಯಾಗಿ 21 ಸುಂದರ ಗೋಪುರಗಳಿವೆ. ಮುಖ್ಯ ದೇವಾಲಯವು ರಾಜಗೋಪುರವು 236 ಅಡಿಗಳಷ್ಟು ಎತ್ತರವಾಗಿದ್ದು ಏಷ್ಯಾದಲ್ಲಿಯೇ ಅತಿ ಎತ್ತರದ ಗೋಪುರವೆಂದು ಹೆಸರಾಗಿದೆ. ಶ್ರೀರಂಗನಾಥನ ದಿವ್ಯ ಮೂರ್ತಿ ಇರುವ ಗರ್ಭಗುಡಿಯ ಗೋಪುರ ಬಂಗಾರದ ಹೊದಿಕೆಯಿಂದ ಕೂಡಿದ್ದು ಇದಕ್ಕೆ ರಂಗ ವಿಮಾನ ಎಂಬ ಹೆಸರಿದೆ. ಶ್ರೀರಂಗ ಕ್ಷೇತ್ರವನ್ನು ಸಂಪುಟಾಕಾರದಲ್ಲಿ ಬಳಸಿರುವ ಕಾವೇರಿ ನದಿ ಹಾಗೂ ದೇಗುಲದ ಸಂಕೀರ್ಣದಲ್ಲಿಯೇ ಇರುವ ಚಂದ್ರ ಪುಷ್ಕರಣಿ ಎಂಬ ಪವಿತ್ರ ತೀರ್ಥ ಪೌರಾಣಿಕ ಮಹತ್ವವುಳ್ಳದ್ದಾಗಿದೆ. ಶ್ರೀ ಸುಮತೀಂದ್ರ ತೀರ್ಥರ ಪೂರ್ವಾಶ್ರಮದ ಹೆಸರು ಶ್ರೀ ಮುದ್ದು ವೆಂಕಟ ಕೃಷ್ಣಾಚಾರ್ಯ. ಶಾಸ್ತಿಕ ವಂಶದ ಬೀಗಮುದ್ರೆ ಮನೆತನದ ಗೌತಮ ಗೋತ್ರೋತ್ಪನ್ನರಾದ ಆಚಾರ್ಯರ ತಂದೆಯ ಹೆಸರು ಶ್ರೀ ವೆಂಕಟ ನಾರಾಯಣಾಚಾರ್ಯ. ಅವರು ಶ್ರೀ ರಾಯರ ಪೂರ್ವಾಶ್ರಮದ ಅಣ್ಣಂದಿರಾದ ಗುರುರಾಜಾಚಾರ್ಯರ ಸುಪುತ್ರರು. ಪ್ರಕಾಂಡ ಪಂಡಿತರಾಗಿದ್ದ ಶ್ರೀ ವೆಂಕಟ ನಾರಾಯಣಾಚಾರ್ಯರಲ್ಲಿಯೇ ಮುದ್ದು ವೆಂಕಟ ಕೃಷ್ಣಾಚಾರ್ಯರ ಪ್ರಾರಂಭಿಕ ವಿದ್ಯಾಭ್ಯಾಸವಾಯಿತು. ನಂತರ ತಮ್ಮ ಕುಲಗುರುಗಳಾದ ಶ್ರೀ ರಾಯರಲ್ಲಿ ಮುಂದಿನ ಹಂತದ ಶಾಸ್ತ್ರಾಭ್ಯಾಸವನ್ನು ನಡೆಸಿದ ಆಚಾರ್ಯರು ಮಹಾಪ್ರತಿಭಾಶಾಲಿಗಳಾಗಿ ರೂಪುಗೊಂಡರು. ಗೃಹಸ್ಥಾಶ್ರಮಿಗಳಿದ್ದಾಗಲೇ ಶ್ರೀ ಮುದ್ದು ವೆಂಕಟ ಕೃಷ್ಣಾಚಾರ್ಯರು ಹಲವಾರು ದುರ್ವಾದಿಗಳನ್ನು ವಾಕ್ಯಾರ್ಥಗಳಲ್ಲಿ ಜಯಿಸಿದ್ದರಲ್ಲದೆ ತಂಜಾವೂರಿನ ರಾಜನಾಗಿದ್ದ ಶಹಾಜಿರಾಜನ ಮೇಲೆ ವಿಶಿಷ್ಟ ಪ್ರಭಾವ ಬೀರಿ ಜಯಘೋಷಣ, ಬಿರುದಾವಲಿ, ರಾಜಸ್ತುತಿ, ಶಾಹುವಿಜಯ, ಚಕ್ರವಾಲ ಪ್ರಬಂಧ ಮುಂತಾದ ಪ್ರೌಢಕೃತಿಗಳನ್ನು ರಚಿಸಿದ್ದರು. ಕವಿಗಳು, ಗ್ರಂಥಕರ್ತರು, ಪಂಡಿತಾಗ್ರಣಿಗಳು ಆಗಿದ್ದ ಶ್ರೀ ಮುದ್ದು ವೆಂಕಟ ಕೃಷ್ಣಾಚಾರ್ಯರು ಶ್ರೀ ಸೂರೀಂದ್ರ ತೀರ್ಥರಿಂದ ಯತ್ಯಾಶ್ರಮವನ್ನು ಪಡೆದು ಶ್ರೀ ಸುಮತೀಂದ್ರ ತೀರ್ಥ ಎಂಬ ಹೆಸರಿನಿಂದ ಸರ್ವಜ್ಞ ಪೀಠವನ್ನೇರಿದ ನಂತರ 33 ವರ್ಷಗಳ ಕಾಲ ವೇದಾಂತ ಸಾಮ್ರಾಜ್ಯವನ್ನು ಪಾಲಿಸಿ ದ್ವೈತ ಸಿದ್ಧಾಂತದ ಇತಿಹಾಸದಲ್ಲಿ ಬಂಗಾರ ಬರಹದ ನೂತನ ಸಂಪುಟವೊಂದನ್ನು ತೆರೆದರು. ತಮ್ಮ ಪೂರ್ವಿಕ ಗುರುಗಳಂತೆ 100 ಸಮರ್ಥ ಪಂಡಿತರನ್ನು ತಮ್ಮ ವಿದ್ಯಾಗರಡೆಯಲ್ಲಿ ತಯಾರು ಮಾಡಿದ ಸುಮತೀಂದ್ರರು ತಮ್ಮ ಜೀವಿತದಲ್ಲಿ ಸುಮಾರು 14 ಬಾರಿ ಶ್ರೀಮನ್ ನ್ಯಾಯಸುಧಾ ಮಂಗಳವನ್ನು ಮಾಡಿರುವರೆಂಬ ಹೇಳಿಕೆ ಇದೆ. ಶ್ರೀಗಳವರು ತಮ್ಮ ಪೀಠಾಧಿಪತ್ಯದ ಅವಧಿಯ ಹೆಚ್ಚು ಸಮಯ ತಮಿಳುನಾಡಿನಲ್ಲಿ ಕಳೆದಿದ್ದು ಅಲ್ಲಿನ ಜನಮಾನಸದಲ್ಲಿ ವಿಶೇಷ ಪ್ರಭಾವ ಬೀರಿದರು. ಈ ಹೊತ್ತಿಗೂ ತಮಿಳುನಾಡಿನಲ್ಲಿ ಶ್ರೀರಾಯರ ಮಠದ ಪರಂಪರೆ ಶ್ರೀ ಸುಮತೀಂದ್ರ ಮಠವೆಂಬ ಪ್ರಸಿದ್ಧಿ ಪಡೆದಿರುವುದು ಆ ಮಹಾನುಭಾವರು ಮಾಡಿದ ಸಾಧನೆ, ಪಡೆದ ಸಿದ್ಧಿ, ತೋರಿದ ಮಹಿಮೆ ಮತ್ತು ವಾಂಗ್ಮಯ ಲೋಕಕ್ಕೆ ನೀಡಿದ ಕೊಡುಗೆಗಳಿಗೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ವಿದ್ಯಾಮಠವೆಂಬ ಕೀರ್ತಿಗೆ ಪಾತ್ರವಾಗಿದ್ದ ರಾಯರ ಮಠದ ಹಿರಿಮೆ ಗರಿಮೆಗಳನ್ನು ಮತ್ತಷ್ಟು ಉಜ್ವಲಗೊಳಿಸಿದ್ದು ಮತ್ತು ಆ ಸಂದರ್ಭದಲ್ಲಿದ್ದ ಸಮಸ್ತ ಮಾಧ್ವ ಮಠಗಳ ಅಘೋಷಿತ ಪ್ರತಿನಿಧಿಗಳಂತೆ ಸಮಸ್ತ ಮಾಧ್ವ ಮಠಾಧೀಶರ ಸಮರ್ಥ ಮುಖವಾಣಿಯಂತೆ ವಿದ್ವತ್ ಸಭೆಯಲ್ಲಿ ದ್ವೈತ ಸಿದ್ಧಾಂತ ವೈಭವವನ್ನು ಮೆರೆಸಿದ್ದು ಸುಮತೀಂದ್ರ ಗುರುವರ್ಯರ ಹೆಗ್ಗಳಿಕೆಯಾಗಿದೆ. ಶ್ರೀರಂಗದಲ್ಲಿ ಮಧುರೆಯ ರಾಣಿ ವಿದುಷಿ ಮಂಗಮ್ಮ ಏರ್ಪಡಿಸಿದ್ದ ಮತತ್ರಯಗಳ ಸಮ್ಮೇಳನಾಂಗ ನಡೆದ ವಿದ್ವತ್ ಸಭೆಯಲ್ಲಿ ದ್ವೈತ ಸಿದ್ಧಾಂತದ ಪಾರಮ್ಯವನ್ನು ಎತ್ತಿ ಹಿಡಿದ ಶ್ರೀ ಸುಮತೀಂದ್ರ ತೀರ್ಥರಿಗೆ ಮಧುರೆಯ ರಾಣಿ ಅನೇಕ ಭೂಮಿ ಕಾಣಿಕೆಗಳನ್ನು ಬಹುಮಾನವಾಗಿ ನೀಡಿ ಸನ್ಮಾನಿಸಿದಳು. ಆ ಸಂದರ್ಭದಲ್ಲಿ ಆಕೆ ನೀಲಾದೇವಿ ಕರಾರ್ಚಿತ ಶ್ರೀ ಭೂ ದುರ್ಗಾದೇವಿ ಸಮೇತ ಶ್ರೀ ವೈಕುಂಠ ವಾಸುದೇವರ ಸುಂದರ ಮೂರ್ತಿಯನ್ನು ನೀಡಿದಳೆಂದು ಶ್ರೀ ವಾದೀಂದ್ರರು ರಚಿಸಿರುವ ಶ್ರೀ ರಾಘವೇಂದ್ರ ಮಠಾಚಾಗತಿ ಕ್ರಮದಿಂದ ತಿಳಿದುಬರುತ್ತದೆ. ಈ ಅಮೂಲ್ಯವಾದ ಆ ವೈಕುಂಠ ವಾಸುದೇವ ಮೂರ್ತಿ ಈ ಹೊತ್ತಿಗೂ ಮಹಾಸಂಸ್ಥಾನದಲ್ಲಿ ನಿತ್ಯ ಪೂಜೆಗೊಳ್ಳುತ್ತಿದೆ. ಶ್ರೀ ಭೂ
ಗುರು ಸುಮತೀಂದ್ರರ ನೋಡಿದಿರೆ ನಮ್ಮ ಗುರು ಸುಮತೀಂದ್ರರ ಪಾಡಿದಿರೆ ನಮ್ಮ ಗುರು ಸುಮತೀಂದ್ರರ ಶ್ರೀ ಸುಮತೀಂದ್ರ ತೀರ್ಥರು ಶ್ರೀರಂಗಕ್ಕೆ ಬಂದು ನೆಲೆಯಾಗುವ ಮೊದಲು ಕರ್ನಾಟಕ ಮತ್ತು ತಮಿಳುನಾಡಿನ ಹಲವಾರು ಪ್ರದೇಶಗಳಿಗೆ ಭೇಟಿ ಕೊಟ್ಟರು. ಅಂದಿನ ಮದ್ರಾಸ್ ಪ್ರಾಂತಕ್ಕೆ ಸೇರಿದ ಅರಣಿ ಎಂಬ ಸ್ಥಳಕ್ಕೆ ಬಂದಿದ್ದಾಗ ಹಲವಾರು ದುರ್ವಾದಿಗಳನ್ನು ಗೆದ್ದರು. ಅಧಿಕಾರ ಮದದಿಂದ ಬೀಗುತ್ತಿದ್ದ ಅಲ್ಲಿನ ಜಹಗೀರುದಾರನೂ ಸ್ವತಃ ವಿದ್ವಾಂಸನೂ ಆಗಿದ್ದ ಸುಭಾನುರಾಯನೆಂಬುವನೊಂದಿಗೆ ವಾದಿಸಿ ಆತನನ್ನು ವಾಕ್ಯಾರ್ಥದಲ್ಲಿ ಪರಾಭವಗೊಳಿಸಿದರು. ಸುಮತೀಂದ್ರ ಗುರುವರ್ಯರ ವಿದ್ವತ್ಪೂರ್ಣ ಮಹಿಮಾನ್ವಿತ ವ್ಯಕ್ತಿತ್ವದಿಂದ ಪ್ರಭಾವಿತನಾದ ಸುಭಾನುರಾಯ ಸ್ವಾಮಿಗಳಿಗೆ ಶರಣಾಗಿ ಅವರ ಶಿಷ್ಯತ್ವವನ್ನು ಸ್ವೀಕರಿಸಿದನಲ್ಲದೆ ಪ್ರತಿಯೊಂದು ಮಠಗಳಲ್ಲಿ ಸನ್ಯಾಸಿಗಳಿದ್ದಾರೆ, ಹಲವರು ಉದರಂಭರರಿದ್ದಾರೆ, ಆದರೆ ಶ್ರೀ ಸುಮತೀಂದ್ರರೇ ನಿಮಗೆ ಸರಿಸಮರಲ್ಲಿದ್ದಾರೆ ಎಂದಾತ ಉದ್ಗಾರ ತೆಗೆದ. ಸುಮತೀಂದ್ರ ಶ್ರೀಮಚ್ಚರಣರು ಕುಂಭಕೋಣದ ಶ್ರೀ ವಿಜಯೀಂದ್ರ ತೀರ್ಥರ ವೃಂದಾವನ ಸನ್ನಿಧಾನದಲ್ಲಿದ್ದಾಗ ತಂಜಾವೂರಿನ ಮರಾಠ ರಾಜನಾದ ಶಹಾಜಿ ಅವರನ್ನು ತನ್ನ ಅರಮನೆಗೆ ರಾಜಮರ್ಯಾದೆಯಲ್ಲಿ ಕರೆಸಿಕೊಂಡು ಭವ್ಯವಾದ ಸ್ವಾಗತ ನೀಡಿದ. ಶ್ರೀಗಳವರನ್ನು ಪೂರ್ವಾಶ್ರಮದಿಂದಲೂ ಗುರುಸ್ಥಾನದಲ್ಲಿಟ್ಟು ಅತ್ಯಂತ ಪೂಜ್ಯ ಭಾವದಿಂದ ನೋಡುತ್ತಿದ್ದ ಶಹಾಜಿ ಮಹಾರಾಜ ಈಗ ಪರಮಹಂಸರಾಗಿ ಶ್ರೀಮನ್ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನದ ಅಧಿಪತಿಗಳಾಗಿ ವಿರಾಜಿಸುತ್ತಿರುವ ಶ್ರೀ ಸುಮತೀಂದ್ರರಿಗೆ ತಂಜಾವೂರು ಸಂಸ್ಥಾನದ ಪರವಾಗಿ ರಾಜ್ಯಸಭೆಯಲ್ಲಿ ವೈಭವೋಕ್ತವಾಗಿ ಸನ್ಮಾನಿಸಿ ಕನಕಾಭಿಷೇಕವನ್ನು ಮಾಡಿದನಲ್ಲದೆ ಅನೇಕ ದಾನದತ್ತಿಗಳನ್ನು ಸಮರ್ಪಿಸಿದ. ಶ್ರೀ ಸುಮತೀಂದ್ರರು ಪೀಠಾಧಿಪತಿಗಳಾಗಿದ್ದ ಮೂರೂವರೆ ದಶಕಗಳಿಗೂ ಹೆಚ್ಚು ಕಾಲದ ಅವಧಿಯಲ್ಲಿ ಶ್ರೀಗಳವರು ಸಂಚಾರತ್ವೇನ ದಕ್ಷಿಣ ಭಾರತದಾದ್ಯಂತ, ಅದರಲ್ಲೂ ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ಅನೇಕ ಪ್ರಾಂತ್ಯಗಳಿಗೆ ಭೇಟಿತ್ತಿರುವ ಸಾಧ್ಯತೆ ಇದೆ. ಇದಲ್ಲದೆ ಶ್ರೀಗಳವರು ಉತ್ತರ ಭಾರತಕ್ಕೂ ಭೇಟಿ ಕೊಟ್ಟಿದ್ದರಿಂದ ಆ ಸಂದರ್ಭದಲ್ಲಿ ಗ್ವಾಲಿಯಾರ್ ಮೊದಲಾದ ಅನೇಕ ಸಂಸ್ಥಾನಾಧಿಪತಿಗಳು ಶ್ರೀಮಠದ ಶಿಷ್ಯರಾದರಲ್ಲದೆ ಶ್ರೀ ಸುಮತೀಂದ್ರರಿಗೆ ಅಪಾರ ಪ್ರಮಾಣದ ಧನಕಾದಿಗಳನ್ನು ಕಾಣಿಕೆಯಾಗಿ ನೀಡಿದರೆಂಬ ಹೇಳಿಕೆಯೂ ಇದೆ. ಶ್ರೀ ಸುಮತೀಂದ್ರ ಶ್ರೀಮಚ್ಚರಣರು ಆಗ ಮೈಸೂರು ಪ್ರಾಂತ್ಯ ವಿನ್ನಿಸಿದ ಈಗಿನ ಕರ್ನಾಟಕ ರಾಜ್ಯದ ಪರಿಧಿಗೆ ಬರುವ ಶಿವಮೊಗ್ಗ, ಹರಿಹರ, ಹೊನ್ನಾಳಿ, ಮಲೇಬೆನ್ನೂರು, ಕಳಸ, ಚಿಕ್ಕಮಗಳೂರು, ಬೀಲೂರು, ಚಿತ್ರದುರ್ಗ, ತುಮಕೂರು, ದೇವರಾಯನದುರ್ಗ, ಮಧುಗಿರಿ, ಬೆಂಗಳೂರು ಮುಂತಾದ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದು ಕಂಡುಬರುತ್ತದೆ. ತಾವು ಭೇಟಿ ಕೊಟ್ಟ ಅನೇಕ ಸ್ಥಳಗಳಲ್ಲಿ ಶ್ರೀ ಸುಮತೀಂದ್ರರು ಧರ್ಮ ಜಾಗೃತಿಯನ್ನು ವಿಶಿಷ್ಟ ರೀತಿಯಲ್ಲಿ ಮಾಡಿದರಲ್ಲದೆ ಕೆಲವು ಕಡೆ ಮುಖ್ಯ ಪ್ರಾಣಪತಿಯ ಮತ್ತು ಮಂತ್ರಾಲಯ ಪ್ರಭುಗಳ ಮೃತ್ತಿಕಾ ಬೃಂದಾವನಗಳನ್ನು ಪ್ರತಿಷ್ಠಾಪಿಸಿದರು. ಬೆಂಗಳೂರಿನಿಂದ ಅವರು ಹೊಸೂರು, ಧರ್ಮಪುರಿ, ಪಾಪಾರಪಟ್ಟಿ, ಸೇಲಂ ಮಾರ್ಗವಾಗಿ ಪುನಃ ಶ್ರೀರಂಗಕ್ಕೆ ಮರಳಿದರು. ಶ್ರೀ ಸುಮತೀಂದ್ರರು ಮಲೇಬೆನ್ನೂರಿನ ಹೆಳವನಕಟ್ಟೆ ಎಂಬ ಪ್ರದೇಶದ ಮೂಲೆಯೊಂದರಲ್ಲಿ ಸದ್ದಿಲ್ಲದೆ ಮಹತ್ಸಾಧನೆಗೈಯುತ್ತಿದ್ದ ಗಿರಿಯಮ್ಮ ಎನ್ನುವ ರಂಗನಾಥನ ಅಂತರಂಗ ಭಕ್ತಿಯನ್ನು ಗುರುತಿಸಿ ಪರಮಾನುಗ್ರಹ ಮಾಡಿದ ಘಟನೆಯೆಂದು ನಡೆಯಿತು. ಇದು ಶ್ರೀಗಳವರಿಗೆ ಹರಿದಾಸ ಸಾಹಿತ್ಯದಲ್ಲಿ, ಅದರಲ್ಲೂ ಮುಂದಿನ ಜನಾಂಗವನ್ನು ರೂಪಿಸಬಲ್ಲ ಸಾಮರ್ಥ್ಯವಿರುವ ಮಹಿಳೆಯರಲ್ಲಿದ್ದ ಗೌರವ ಹಾಗೂ ಅಪಾರ ಕಾಳಜಿಯ ಸಂಕೇತವಾಗಿ ಭಕ್ತ ಪಂಥದ ಇತಿಹಾಸ ಪುಟದಲ್ಲಿ ದಾಖಲಾಯಿತು. ಈ ಪುಟ್ಟ ಘಟನೆಯಿಂದ ಅನರ್ಘ್ಯ ಸ್ತ್ರೀರತ್ನವೊಂದು ಬೆಳಕಿಗೆ ಬಂದಿತು. ಶ್ರೀಗಳವರು ನೀಡಿದ ಪ್ರೋತ್ಸಾಹ ಮತ್ತು ನೀಡಿದ ಪರಮಾನುಗ್ರಹದಿಂದ ವಿಶೇಷ ಸ್ಫೂರ್ತಿ ಪಡೆದ ಹೆಳವನಕಟ್ಟೆ ಗಿರಿಯಮ್ಮನವರು ಅಪೂರ್ವವೆನ್ನಿಸುವ ನೂರಾರು ಕೀರ್ತನೆಗಳು, ದೀರ್ಘಕೃತಿಗಳು ಮತ್ತು ಉಗಾಭೋಗಗಳನ್ನು ಕನ್ನಡದಲ್ಲಿ ರಚಿಸಿ ಭಕ್ತಿ ವಾಂಗ್ಮಯವನ್ನು ಬೆಳಗಿದ ದಾಸ ಸಾಹಿತ್ಯದ ಪ್ರಪ್ರಥಮ ಮಹಿಳಾಮಣಿ ಎನ್ನಿಸಿ ಪ್ರಖ್ಯಾತರಾದರು. ಇದೇ ಮಾದರಿಯಲ್ಲಿ ಶ್ರೀ ಸುಮತೀಂದ್ರ ಸ್ವಾಮಿಗಳು ಕನ್ನಡ ಸುಧಾ ಎಂದು ಪ್ರಖ್ಯಾತವಾದ ಹರಿಕಥಾಮೃತ ಸಾರವನ್ನು ರಚಿಸಿದ ಮಾನವಿ
ಶ್ರೀ ಜಗನ್ನಾಥದಾಸರ ತಂದೆಯವರಾದ ಶ್ರೀ ನರಸಿಂಹದಾಸರಿಗೆ ಸ್ವತಃ ತಾವೇ ಗುರುವಾಗಿ ಶಾಂತಿ ಪಾಠಪೂರ್ವಕ ಸತ್ಯಾಸ್ತ್ರಗಳನ್ನು ಬೋಧಿಸಿ ರಂಗನುಳಿದ ಭಾಗವತ ಎಂಬ ಬಿರುದನ್ನು ನೀಡಿದರೆಂಬ ವಿಷಯವನ್ನು ಶ್ರೀ ಜಗನ್ನಾಥದಾಸರು ತಾವು ತಮ್ಮ ತಂದೆಯವರನ್ನು ಕುರಿತು ರಚಿಸಿರುವ ಕೀರ್ತನೆಯೊಂದರಲ್ಲಿ ಉಲ್ಲೇಖಿಸಿರುತ್ತಾರೆ. ಗಾಡಿಗಾರರಮ್ಮ ಶ್ರೀರಂಗನಾಥನ ಗೂಢದಾಸರಮ್ಮ, ಗಾಡಿಗಾರರಮ್ಮ ಶ್ರೀರಂಗನಾಥನ ಗೂಢದಾಸರಮ್ಮ, ಒಡೆಯನ ನೋಡುತ್ತ ಹೃದಯದ ಕೂಡಲಿ, ಒಡೆಯನ ನೋಡುತ್ತ ಹೃದಯದ ಕೂಡಲಿ, ಅಡಿಗಳ ಹಿಡಿದು ಅಡಿಗಡಿ ಹಿಕ್ಕುವ ನೋಡಿದಿರೇ ನಮ್ಮ ಗುರು ಸುಮತೀಂದ್ರರ. ಶ್ರೀ ಸುಮತೀಂದ್ರ ಸ್ವಾಮಿಗಳು ಸಂಚಾರತ್ವೇನ ಚಿತ್ರದುರ್ಗಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಬಿಳಿ ಜೋಡುವಿನ ಭರಮಣ್ಣ ನಾಯಕ 1689-1721 ಚಿತ್ರದುರ್ಗದ ಪಾಳೇಗಾರನಾಗಿದ್ದನು. ಶ್ರೀ ಸುಮತೀಂದ್ರರು ಚಿತ್ರದುರ್ಗಕ್ಕೆ ಬರುತ್ತಿರುವ ವಿಷಯವನ್ನು ತಮ್ಮ ಆಸ್ಥಾನದ ಪಂಡಿತ ಪುರೋಹಿತರಿಂದ ತಿಳಿದ ಭರಮಣ್ಣ ನಾಯಕ ಶ್ರೀಗಳವರನ್ನು ಊರ ಪ್ರವೇಶ ದ್ವಾರದಲ್ಲಿಯೇ ಸ್ವಾಗತಿಸಿ ಸಮಸ್ತ ರಾಜಮರ್ಯಾದೆ ಗೌರವಗಳೊಂದಿಗೆ ತನ್ನ ಅರಮನೆಗೆ ಬರಮಾಡಿಕೊಂಡ. ಶ್ರೀ ಸುಮತೀಂದ್ರರಿಂದ ಅರಮನೆಯಲ್ಲಿ ನಡೆದ ಬ್ರಹ್ಮಕರಾರ್ಚಿತ ಚತುರ್ಯುಗ ಮೂರ್ತಿ, ಶ್ರೀ ಮೂಲರಾಮದೇವರ ಪೂಜೆ, ವಿದ್ವತ್ಪೂರ್ಣವಾದ ಪ್ರವಚನ ಮತ್ತು ವ್ಯಾಖ್ಯಾನ ಕೌಶಲ್ಯಾದಿಗಳನ್ನು ಕಂಡು ವಿಶೇಷವಾಗಿ ಪ್ರಭಾವಿತನಾದ ಭರಮಣ್ಣ ತುಂಬಿದ ಸಭೆಯಲ್ಲಿ ಶ್ರೀಗಳವರಿಗೆ ಗೌರವ ಸನ್ಮಾನಗಳನ್ನು ಸಲ್ಲಿಸಿದನಲ್ಲದೆ ಶ್ರೀ ಮೂಲರಾಮದೇವರ ಪೂಜಾ ಕೈಂಕರ್ಯಕ್ಕಾಗಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಬಿದರಕೆರೆ ಹೋಬಳಿ ವ್ಯಾಪ್ತಿಯ ದೇಮವ್ವನ ಹಳ್ಳಿಯನ್ನು ಶಾಲಿವಾಹನ ಶಕ 1633 ಖರನಾಮ ಸಂವತ್ಸರ ಚೈತ್ರ ಪೂರ್ಣಿಮೆಯ ಚಂದ್ರಗ್ರಹಣದ ಪರ್ವಕಾಲದಲ್ಲಿ ಸರ್ವಮಾನ್ಯವಾಗಿ ಸಮರ್ಪಿಸಿದ. ಈ ಸಂಬಂಧ ಶಾಸನವೊಂದು ಲಭ್ಯವಿದೆ. ಶ್ರೀ ಸುಮತೀಂದ್ರ ತೀರ್ಥರು ಚಿತ್ರದುರ್ಗಕ್ಕೆ ಬರಲು ಮತ್ತೊಂದು ಪ್ರಬಲವಾದ ಕಾರಣವೂ ಇದ್ದಿತು. ಅವರ ಪರಮೇಷ್ಠಿ ಗುರುಗಳು ವಿದ್ಯಾಗುರುಗಳು ಆಗಿದ್ದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ತಮ್ಮ ಜೀವಿತ ಕಾಲದಲ್ಲಿ ಸಂಚಾರತ್ವೇನ ಚಿತ್ರದುರ್ಗಕ್ಕೆ 2 ಬಾರಿ ಭೇಟಿ ಕೊಟ್ಟು ತಮ್ಮ ಪಾದಧೂಳಿಯಿಂದ ನಗರವನ್ನು ಪವಿತ್ರೀಕರಿಸಿದ್ದರು. ಚಿತ್ರದುರ್ಗದಲ್ಲಿಯೇ ಅವರು ತಮ್ಮನ್ನು ಬಹುಕಾಲ ಶ್ರದ್ಧಾಭಕ್ತಿಗಳಿಂದ ಸೇವಿಸುತ್ತಿದ್ದ ನೀರಿನ ವೆಂಕಣ್ಣ ಎಂಬುವನಿಗೆ ಆತನ ಇಚ್ಛೆಯಂತೆ ಮೋಕ್ಷವನ್ನು ಕರುಣಿಸಿದ್ದರು. ಶ್ರೀ ರಾಯರು ತೋರಿದ ಅದ್ಭುತ ಮಹಿಮೆಗೆ ಕಾರಣವಾಗಿ ಮೋಕ್ಷಪುರಿ ಎನ್ನಿಸಿದ ಚಿತ್ರದುರ್ಗಕ್ಕೆ ಶ್ರೀ ಸುಮತೀಂದ್ರ ಶ್ರೀಮಚ್ಚರಣರು ಗುರು ರಾಯರಿಂದಲೇ ಪ್ರೇರಿತರಾಗಿ ಬಂದಿದ್ದರು. ಸುಮತೀಂದ್ರರು ರಾಯರ ಹಿಂದೆ ಮೋಕ್ಷ ನೀಡಿದ ಸ್ಥಳವನ್ನು ಗುರುತಿಸಿ ಅಲ್ಲಿ ಲಭ್ಯವಾದ ಪಾಂಡವ ಪೂಜಿತ ಪ್ರಾಣಪತಿಯ ಶಿಲಾವಿಗ್ರಹ ಮತ್ತು ಶ್ರೀ ರಘುಪತಿಯ ಲೋಹದ ವಿಗ್ರಹಗಳನ್ನು ಅಲ್ಲಿನ ಭಕ್ತ ಸಮುದಾಯದ ಕೋರಿಕೆಯಂತೆ ವಿದ್ಯುಕ್ತವಾಗಿ ಪ್ರತಿಷ್ಠಾಪಿಸಿದರು. ತಮ್ಮಲ್ಲಿ ರಾಯರ ಕಾಲದಿಂದಲೂ ನಿತ್ಯ ಪೂಜೆಗೊಳ್ಳುತ್ತಿದ್ದ ಮಂತ್ರಾಲಯದ ಶ್ರೀ ರಾಘವೇಂದ್ರ ಗುರುವರ್ಯರ ಮೂಲ ಬೃಂದಾವನದ ಮಾದರಿಯಂತಿರುವ ಮತ್ತು ಅದೇ ಶಿಲೆಯಿಂದ ನಿರ್ಮಿಸಲ್ಪಟ್ಟ ವಿಶೇಷ ಸನ್ನಿಧಾನಯುಕ್ತ ಪುಟ್ಟ ಚರ ಬೃಂದಾವನವನ್ನು ಅವರಿಗೆ ನಿತ್ಯ ಪೂಜೆಗಾಗಿ ಗುರುರಾಜರ ಪ್ರೇರಣೆಯಂತೆ ಕರುಣಿಸಿದರು. ಶ್ರೀ ಸುಮತೀಂದ್ರ ಗುರುವರ್ಯರ ತಪಶಕ್ತಿಯ ದ್ಯೋತಕವಾಗಿ ಚಿತ್ರದುರ್ಗದ ರಾಯರ ಸನ್ನಿಧಾನ ಇಂದು ವಿಶೇಷ ಮಹಿಮಾನ್ವಿತವಾಗಿದ್ದು ಭಕ್ತಾಭೀಷ್ಟಪ್ರದವಾಗಿ ಕಂಗೊಳಿಸುತ್ತಿರುವುದನ್ನು ನೋಡಬಹುದು. ಮುಂದೆ ಶ್ರೀ ಸುಮತೀಂದ್ರ ತೀರ್ಥರು ತುಮಕೂರು ದೇವರಾಯನ ದುರ್ಗ ಮಾರ್ಗವಾಗಿ ಮಧುಗಿರಿಗೆ ಆಗಮಿಸಿದರು. ಅಲ್ಲಿಯ ಪಾಳೇಗಾರನಿಂದಲೂ ಸನ್ಮಾನಿತರಾಗಿ ಅಲ್ಲಿನ ಅಗ್ರಹಾರದಲ್ಲಿ ಕೆಲವು ಕಾಲ ತಂಗಿದ್ದರು. ಆ ಸಂದರ್ಭದಲ್ಲಿ ಅಲ್ಲಿನ ಭಕ್ತ ಸಮುದಾಯದ ಪ್ರಾರ್ಥನೆಯಂತೆ ಶ್ರೀಗಳವರು ಮುಖ್ಯಪ್ರಾಣದೇವರ ಪ್ರತಿಮೆ ಮತ್ತು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನವನ್ನು ಪ್ರತಿಷ್ಠಾಪಿಸಿದರು. ಸುಮತೀಂದ್ರರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಈ ಸಾನ್ನಿಧ್ಯ ಈಗಲೂ ಜಾಗೃತವಾಗಿ ಪೂಜೆಗೊಳ್ಳುತ್ತಿರುವುದನ್ನು ಮಧುಗಿರಿಯಲ್ಲಿ ನೋಡಬಹುದು. ಮಧುಗಿರಿಯಿಂದ ಹೊರಟ ಶ್ರೀ ಸುಮತೀಂದ್ರರ ಸಂಸ್ಥಾನ ದೊಡ್ಡಬಳ್ಳಾಪುರ,
ದೇವನಹಳ್ಳಿ ಮಾರ್ಗವಾಗಿ ಈಗ ಕಲ್ಯಾಣ ನಗರಿ ಎಂದು ಪ್ರಸಿದ್ಧವಾಗಿರುವ ಬೆಂಗಳೂರಿಗೆ ಬಂದಿತು. ಬೆಂಗಳೂರಿನ ಹೃದಯ ಭಾಗದಲ್ಲಿದ್ದ ಈಗಿನ ಚಿಕ್ಕಪೇಟೆಯಲ್ಲಿ ತಮಗೆ ದಾನವಾಗಿ ಬಂದ ದಕ್ಷಿಣಾಭಿಮುಖದ ನಿವೇಶನದಲ್ಲಿ ಅಲ್ಲಿನ ನಿವಾಸಿಗಳ ಪ್ರಾರ್ಥನೆಯಂತೆ ಸ್ವಾಮಿಗಳು ಶ್ರೀ ಮುಖ್ಯಪ್ರಾಣದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು. ಕಾಲಾಂತರದಲ್ಲಿ ಅಲ್ಲಿ ಶ್ರೀರಾಯರ ಮೃತ್ತಿಕಾ ಬೃಂದಾವನವು ಸ್ಥಾಪಿಸಲ್ಪಟ್ಟಿದ್ದು ಅದು ಕಲ್ಯಾಣ ನಗರಿ ಎನ್ನಿಸಿದ ಬೆಂಗಳೂರಿನಲ್ಲಿ ಪ್ರತಿಷ್ಠಾಪನೆಗೊಂಡ ರಾಯರ ಪ್ರಪ್ರಥಮ ಶಾಖಾ ಬೃಂದಾವನವೆಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಮಂಗಳಾಂಗರಮ್ಮ ಕೋದಂಡ ರಾಮನ ಸಂಗತಿ ನಲಿವರಮ್ಮ, ಮಂಗಳಾಂಗರಮ್ಮ ಕೋದಂಡ ರಾಮನ ಸಂಗತಿ ನಲಿವರಮ್ಮ, ಹಿಂಗದ ಭಕುತಿಲಿಯ ತರಂಗದ, ಹಿಂಗದ ಭಕುತಿಲಿಯ ತರಂಗದ, ಕಂಗಳಿಂದ ನರಸಿಂಗನ ಕಾಣುವ ನೋಡಿದಿರೇನಮ್ಮ. ಶ್ರೀ ಸುಮತೀಂದ್ರ ತೀರ್ಥರು ದಿಗ್ವಿಜಯ ಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಶ್ರೀರಂಗ ಕ್ಷೇತ್ರಕ್ಕೆ ಮರಳಿದಾಗ ರಂಗನಾಥನ ದೇವಾಲಯದಲ್ಲಿ ಕೋಲಾಹಲಕ್ಕೆ ಕಾರಣವಾಗುವ ವಾಮಾಚಾರದ ಪ್ರಸಂಗವೊಂದು ದುಷ್ಟ ಬುದ್ಧಿಯ ಮಾಂತ್ರಿಕನೊಬ್ಬನಿಂದ ನಡೆದಿತ್ತು. ಅಂತ್ಯರಂಗವೆಂದು ಪ್ರಸಿದ್ಧವಾದ ಶ್ರೀರಂಗದ ರಂಗನಾಥನ ಮೂಲ ವಿಗ್ರಹದ ಕಲಾಕರ್ಷಣೆ ಮಾಡಿ ಅಲ್ಲಿನ ಅರ್ಚಕ ವೃಂದವನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳಲು ಆ ಮಾಂತ್ರಿಕ ಬಯಸಿದ್ದ. ಶ್ರೀರಂಗ ಕ್ಷೇತ್ರದ ಅರ್ಚಕ ವೃಂದದ ಕಳಕಳಿಯ ಪ್ರಾರ್ಥನೆಯನ್ನು ಮನ್ನಿಸಿ ಶ್ರೀ ಸುಮತೀಂದ್ರ ತೀರ್ಥರು ಭಕ್ತಿ ಪುರಸ್ಸರರಾಗಿ ಮಹಾಮಂತ್ರಗಳನ್ನು ಪಠಿಸಿ ಸಾತ್ವಿಕ ರೀತಿಯಲ್ಲಿ ದುಷ್ಟಶಕ್ತಿಗಳಿಗೆ ದಿಗ್ಬಂಧನ ಹಾಕಿದರು. ಶ್ರೀಗಳವರ ಸಾಮರ್ಥ್ಯಕ್ಕೆ ಹೆದರಿ ಆ ದುಷ್ಟ ಮಾಂತ್ರಿಕ ಅಲ್ಲಿಂದ ಪಲಾಯನ ಮಾಡಿದ. ಆ ನಂತರ ಸುಮತೀಂದ್ರರು ಇನ್ನು ಮುಂದೆ ಅಂತಹ ಹೀನ ಪ್ರಸಂಗಗಳು ನಡೆಯಬಾರದೆಂದು ವಿಚಾರ ಮಾಡಿ ಶ್ರೀರಂಗನಾಥನ ಮೂರ್ತಿಯ ಎದುರು ಮುಖ್ಯ ಪ್ರಾಣದೇವರನ್ನು ಪ್ರತಿಷ್ಠಾಪಿಸಿದರು. ಶ್ರೀಗಳವರು ಪ್ರತಿಷ್ಠಾಪಿಸಿದ ಕಂಬತ್ತಡಿ ಆಂಜನೇಯರ್ ಎಂಬ ಹೆಸರನ್ನು ಪಡೆದಿರುವ ಮುಖ್ಯ ಪ್ರಾಣದೇವರ ವಿಗ್ರಹವನ್ನು ಶ್ರೀರಂಗದ ರಂಗನಾಥನ ಗುಡಿಯಲ್ಲಿ ಈ ಹೊತ್ತಿಗೂ ನೋಡಬಹುದಾಗಿದೆ. ಜ್ಞಾನ ಕಾರ್ಯಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದ ವಿದ್ಯಾಚಕ್ರವರ್ತಿಗಳಾದ ಶ್ರೀ ಸುಮತೀಂದ್ರ ಶ್ರೀಮಚ್ಚರಣರು ತಮ್ಮ ಜೀವಿತದ ಬಹುಭಾಗವನ್ನು ಸದ್ಗ್ರಂಥಗಳ ರಚನೆಗೆ ಮೀಸಲಿಟ್ಟಿದ್ದು ಕಂಡುಬರುತ್ತದೆ. ಶ್ರೀರಾಯರ ಮಠದ ಪರಂಪರೆಯಲ್ಲಿ ಶ್ರೀ ವಿಜಯೀಂದ್ರರು ಮತ್ತು ಶ್ರೀ ರಾಘವೇಂದ್ರರ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಂಥಗಳನ್ನು ರಚಿಸಿದ ಕೀರ್ತಿ ಶ್ರೀ ಸುಮತೀಂದ್ರರಿಗೆ ಹೆಸರುತ್ತದೆ. ರಾಯರು ರಚಿಸಿದ ಕೃತಿಶ್ರೇಣಿಯ ಪರಮ ಪ್ರಯೋಜನವನ್ನು ಪಡೆದು ಅದರ ಭಾವಬಂಧುರವನ್ನು ಸ್ಫುಟಗೊಳಿಸುವಲ್ಲಿ ಸುಮತೀಂದ್ರರು ಮಹತ್ವಪೂರ್ಣ ಪಾತ್ರ ವಹಿಸಿದರು. ಇದನ್ನು ಪೂರ್ವಭಾವಿಯಾಗಿ ಬಲ್ಲ ತ್ರಿಕಾಲಜ್ಞಾನಿಗಳಾದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಶ್ರೀ ಸುಮತೀಂದ್ರರ ಹೆಸರನ್ನು ತಮ್ಮ ಜೀವಿತ ಕಾಲದಲ್ಲಿಯೇ ಸೂಚಿಸಿ ಮುಂದೆ ತಮ್ಮ ಗ್ರಂಥಗಳ ಪೂರ್ಣ ಪ್ರಯೋಜನವನ್ನು ಸುಮತೀಂದ್ರರು ಪಡೆದುಕೊಳ್ಳುವರು ಎಂದು ಹೇಳಿದರೆಂಬ ಉಲ್ಲೇಖ ಶ್ರೀ ನಾರಾಯಣಾಚಾರ್ಯ ವಿರಚಿತ ಶ್ರೀ ರಾಘವೇಂದ್ರ ವಿಜಯದಲ್ಲಿ ಬಂದಿದೆ. ಶ್ರೀ ಸುಮತೀಂದ್ರ ತೀರ್ಥರು ರಚಿಸಿರುವ ಕೃತಿಗಳ ಸಂಖ್ಯೆ ಸುಮಾರು 45 ಸಮೀಪ ಬರುತ್ತದೆ. ಅಂದಿನ ವಿದ್ಯುತ್ ಪ್ರಪಂಚದಲ್ಲಿ ಶ್ರೀಗಳವರು ತಮ್ಮ ಪೂರ್ವಾಶ್ರಮದಿಂದಲೂ ಒಂದು ದೀಕ್ಷೆಯಂತೆ ಅನೇಕ ಪ್ರಮೇಯ ಭರಿತ ಕೃತಿಗಳನ್ನು ರಚಿಸಿರುತ್ತಾರೆ. ಕಾವ್ಯ, ವೇದಾಂತ, ನಾಟಕ, ವ್ಯಾಕರಣ, ಮೀಮಾಂಸ, ಇತಿಹಾಸ, ಸಾಹಿತ್ಯಾದಿ ವಿವಿಧ ವಿಷಯಗಳನ್ನು ಕುರಿತು ಶ್ರೀ ಸುಮತೀಂದ್ರ ಸ್ವಾಮಿಗಳು ಕೃತಿಗಳನ್ನು ರಚಿಸಿರುತ್ತಾರೆ. ಇವುಗಳಲ್ಲಿ ಅನೇಕ ಚಾಟು ಪ್ರಬಂಧಗಳು, ದಂಡಕ, ತಾರಾವಳಿಗಳಂತಹ ಕಾವ್ಯ ಹಾಗೂ ಖಂಡಕಾವ್ಯ ಸ್ವರೂಪದ ಕೃತಿಗಳೂ ಸೇರಿವೆ. ಈ ಎಲ್ಲ ಕೃತಿಗಳು ದೇವಭಾಷೆ ಎನ್ನಿಸಿದ ಸಂಸ್ಕೃತದಲ್ಲಿಯೇ ಇವೆ. ಹರಿದಾಸರು ಮತ್ತು ಹರಿದಾಸ ಸಾಹಿತ್ಯದ ಬಗ್ಗೆ ವಿಶೇಷ ಒಲವನ್ನು ಹೊಂದಿದ್ದ ಶ್ರೀ ಸುಮತೀಂದ್ರ ತೀರ್ಥರು ಕನ್ನಡ ಭಾಷೆಯಲ್ಲಿಯೂ ಸಹ ಕೃತಿ ಕೀರ್ತನೆಗಳನ್ನು ರಚಿಸಿರುವುದನ್ನು ತಳ್ಳಿಹಾಕುವಂತಿಲ್ಲ. ಈ ನಿಟ್ಟಿನಲ್ಲಿ ಹೆಚ್ಚಿನ ಸಂಶೋಧನೆ ಮತ್ತು
ಸತ್ಯಾನ್ವೇಷಣೆಗಳು ನಡೆದಲ್ಲಿ ಕನ್ನಡ ಕೃತಿಗಳಷ್ಟೇ ಅಲ್ಲದೆ ಶ್ರೀಗಳವರ ಇನ್ನಿತರ ಸಂಸ್ಕೃತ ಕೃತಿಗಳು ಸಹ ಬೆಳಕಿಗೆ ಬರುವ ಸಾಧ್ಯತೆಗಳಿವೆ. ತಮ್ಮ ಆರಾಧ್ಯ ಮೂರ್ತಿಯಾದ ಬ್ರಹ್ಮಕರಾರ್ಚಿತ ಶ್ರೀ ಮೂಲ ರಾಮಚಂದ್ರನ ಗುಣಶ್ಲಾಘನೆಗೆ ಮೀಸಲಾದ ರಾಮದಂಡಕ, ರಾಮ ತಾರಾವಳಿ, ರಾಮ ಗುಣಾವಳಿ ಎಂಬ ಕೃತಿಗಳಲ್ಲದೆ ತಮ್ಮ ಪರಮಗುರುಗಳಾದ ಶ್ರೀ ಯೋಗೀಂದ್ರ ತೀರ್ಥರನ್ನು ಕುರಿತು ಯೋಗೀಂದ್ರ ತಾರಾವಳಿ, ಯೋಗೀಂದ್ರ ವಿಜಯ ಕೃತಿಗಳನ್ನು ಶ್ರೀ ಸುಮತೀಂದ್ರ ರಚಿಸಿರುತ್ತಾರೆ. ಇಷ್ಟೇ ಅಲ್ಲದೆ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಸುಭದ್ರಾಪರಿಣಯ ಅಲಂಕಾರ ಮಂಜರಿ ಗ್ರಂಥಗಳಿಗೂ, ತ್ರಿವಿಕ್ರಮ ಪಂಡಿತರ ಉಷಾಹರಣ ಕಾವ್ಯಕ್ಕೂ, ಶ್ರೀ ವಿಜಯೀಂದ್ರ ಗುರುವರ್ಯರ ಶ್ರೀ ವ್ಯಾಸರಾಜ ವಿಜಯಕ್ಕೂ ವ್ಯಾಖ್ಯಾನವನ್ನು ಬರೆದಿರುತ್ತಾರೆ. ವೇದಾಂತ ಸಾಮ್ರಾಜ್ಯದಲ್ಲಿ ಗೀತಾ ಭಾಷ್ಯ, ಪ್ರಮೇಯ ದೀಪಿಕಾ, ತತ್ವಪ್ರಕಾಶಿಕ, ಋಗ್ಭಾಷ್ಯ ಟೀಕಾ ಮೊದಲಾದ ಸದ್ಗ್ರಂಥಗಳಿಗೆ ಭಾವಕೋಶ ಎಂಬ ಉತ್ತಮ ವ್ಯಾಖ್ಯಾನ ಮತ್ತು ಅವರು ರಚಿಸಿರುವ ಅಧಿಕರಣ ರತ್ನಮಾಲೆ ಎಂಬ ಬ್ರಹ್ಮ ಮೀಮಾಂಸಾರ್ಥ ಬೋಧಕ ಗ್ರಂಥಗಳು ಶ್ರೀಗಳವರ ವಿದ್ವತ್ತಿಗೆ ಸಾಕ್ಷಿಯಾಗಿವೆ. ಶ್ರೀ ಸುಮತೀಂದ್ರ ತೀರ್ಥರ ವಾಂಗ್ಮಯ ಸೇವೆಯನ್ನು ಗುರುತಿಸಿ ಅವರಿಗೆ ಕವಿ ಕಂಠೀರವ, ವಿದ್ಯಾಚಕ್ರವರ್ತಿ, ಷಡ್ದರ್ಶನಾಚಾರ್ಯ ಮುಂತಾದ ಅನ್ವರ್ಥ ಬಿರುದುಗಳು ಸಂದಿವೆ. ಶ್ರೀಗಳವರ ಬಹುಮುಖ ಸಾಧನೆಗಳಿಂದಾಗಿ ಇಂದಿಗೂ ತಮಿಳುನಾಡಿನಲ್ಲಿ ಶ್ರೀಮಠ ಶ್ರೀ ಸುಮತೀಂದ್ರ ಸ್ವಾಮಿಗಳ ಮಠ ಎಂದೇ ಗುರುತಿಸಲ್ಪಡುತ್ತಿದೆ. ಅರಿವಿನ ಗುರುವಮ್ಮ ಮರುತ ಮತಾಬ್ಧಿಗೆ ಪೂರ್ಣಚಂದ್ರರಮ್ಮ, ಅರಿವಿನ ಗುರುವಮ್ಮ ಮರುತ ಮತಾಬ್ಧಿಗೆ ಪೂರ್ಣಚಂದ್ರರಮ್ಮ, ನಿರುತದಿ ನಂಬಿದ ಚರಣದಾಸರಿಗೆ, ನಿರುತದಿ ನಂಬಿದ ಚರಣದಾಸರಿಗೆ, ತಿರುಮಲೇಶ ಹರಿ ವಿಠಲನ ತೋರುವ ನೋಡಿದಿರೇ ನಮ್ಮ ಸುಮತೀಂದ್ರರ, ಪಾಡಿದಿರೇ ನಮ್ಮ ಗುರು ಸುಮತೀಂದ್ರರ, ಪರಿಪರಿ ಮಹಿಮೆಯ ತೋರುತ್ತ ಭಕ್ತರು, ಪರಿಪರಿ ಮಹಿಮೆಯ ತೋರುತ್ತ ಭಕ್ತರು, ಕೋರಿದ ವರಗಳ ಮಳೆಯನೆ ಸುರಿಸುವ ನೋಡಿದಿರೇ ನಮ್ಮ ಶ್ರೀ ಸುಮತೀಂದ್ರ ಶ್ರೀಮಚ್ಛರಣರ ಸಾಧನೆಗಳನ್ನು ಶ್ಲಾಘಿಸುವ ಕೆಲವು ಕೃತಿ ಕೀರ್ತನೆಗಳು ದಾಸ ಸಾಹಿತ್ಯದಲ್ಲಿ ಕಂಡುಬರುತ್ತದೆ. ಅವುಗಳಲ್ಲಿ ಜ್ಞಾನಿವರೆಣ್ಯರು, ಸುಮತೀಂದ್ರರ ಸಮಕಾಲೀನರೂ ಆದ ಬಾಗಲಕೋಟೆಯ ಶ್ರೀ ಪ್ರಸನ್ನ ವೆಂಕಟದಾಸರು ಶ್ರೀಗಳ ಮಹಿಮಾನ್ವಿತ ವ್ಯಕ್ತಿತ್ವವನ್ನು ಕಣ್ಣಾರೆ ಕಂಡು ಶರಣು ಮುನಿಪಮಣಿಯೇ ಸುಮತೀಂದ್ರ ಮತ್ತು ಸಲಹು ಸುಖತೀರ್ಥಮತ ಜಲಧಿಚಂದ್ರ ಎಂಬ ಎರಡು ಕೀರ್ತನೆಗಳನ್ನು ರಚಿಸಿ ಕೊಂಡಾಡಿದ್ದಾರೆ. ಅವುಗಳಲ್ಲಿ ಸುಮತೀಂದ್ರರ ಗುಣಗಾನ ಮಾಡುತ್ತಾ ಋಷಿ ಯೋಗೀಂದ್ರರ ಕರ ಬಿಸಜಜ ಸೂರೀಂದ್ರ, ಸುಶರದಿ ಸಂಭವ ಶಶಿ ಸುಮತೀಂದ್ರ ಎಂದು ದಾಸರು ಬಣ್ಣಿಸಿದ್ದಾರೆ. ಹೀಗೆ ತಮ್ಮ ಪೂರ್ವಾಶ್ರಮದಿಂದಲೂ ಅಪೂರ್ವ ಪ್ರತಿಭಾನ್ವಿತರಾಗಿ ಸಾಕ್ಷಾತ್ ರಾಯರಿಂದಲೇ ವಿದ್ಯೆ ಕಲಿತು ಪ್ರಕಾಂಡ ಪಂಡಿತರಾಗಿ ಅವರ ಭವಿಷ್ಯವಾಣಿಗೆ ಅನುಗುಣವಾಗಿ ಅಂದಿನ ವಿದ್ವತ್ ಪ್ರಪಂಚದಲ್ಲಿ ಯತಿಚಕ್ರವರ್ತಿಗಳಾಗಿ ಕಂಗೊಳಿಸುತ್ತಿದ್ದ ಶ್ರೀ ಸುಮತೀಂದ್ರ ತೀರ್ಥರ ಕಾವ್ಯ ಕೌಶಲ್ಯ, ಗ್ರಂಥರಚನಾ ಪ್ರೌಢಿಮೆ, ಬಹುಸಾಧನೆ, ತಪಶಕ್ತಿ, ಅವರ ಅಖಂಡ ಕೀರ್ತಿ ಮುಂತಾದವುಗಳನ್ನು ಸಹಿಸದ ಕೆಲವು ಅಸೂಯಾಗ್ರಸ್ತರು ಪೂರ್ವಾಶ್ರಮದಲ್ಲಿ ಶ್ರೀಗಳವರು ಪುಟ್ಟೂರಾಯ ಎಂಬ ಹೆಸರಿನ ಸಾಮಾನ್ಯ ವ್ಯಕ್ತಿಯೆಂದು, ಅವರಿಗೆ ಪರಮಠದ ಸ್ವಾಮಿಗಳಿಂದ ಸನ್ಯಾಸವಾಯಿತೆಂದು ಇಲ್ಲ ಸಲ್ಲದ ಮತ್ತು
ಯಾವುದೇ ಪುರಾವೆ ಇಲ್ಲದ ಅಪಲಾಪಗಳನ್ನು ಮಾಡುತ್ತಿರುವುದು ಅಲ್ಲಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿಬರುತ್ತಿವೆ. ಇವೆಲ್ಲವೂ ಶ್ರೀ ಸುಮತೀಂದ್ರ ಶ್ರೀಮಚ್ಚರಣರ ಧವಳಕೀರ್ತಿ ಮತ್ತು ಶ್ರೀಮಠದ ಮೂಲ ಪರಂಪರೆಯನ್ನು ಕುರಿತು ಕರಬುವ ವಿಕೃತ ಮನಸ್ಸಿನ ಫಲಶ್ರುತಿಗಳಷ್ಟೇ. ಇದರಿಂದ ದೂಷಕರ ಕೀಳು ಸ್ವಭಾವ ಅನಾವರಣಗೊಳ್ಳುತ್ತದೆ. ಅಲ್ಲದೆ ಶ್ರೀಮಠದ ಧವಳಕೀರ್ತಿಗೆ ಮತ್ತು ಯತಿ ಚಕ್ರವರ್ತಿಗಳಾದ ಶ್ರೀ ಸುಮತೀಂದ್ರ ಶ್ರೀಮಚ್ಚರಣರ ಹಿರಿಮೆ ಗರಿಮೆಗಳಿಗೆ ಒಂದಿಷ್ಟೂ ಚ್ಯುತಿ ಬಾರದು. ಶ್ರೀ ಸುಮತೀಂದ್ರರ ಶಿಷ್ಯ ಸಂಪತ್ತು ಸಹ ವಿಶೇಷವಾದದ್ದು. ಅವರಲ್ಲಿ ಪ್ರಮುಖವಾದವರು ಶ್ರೀಗಳವರ ನಂತರ ಪರಂಪರೆಯನ್ನು ಮುಂದುವರೆಸಿದ ಶ್ರೀ ಉಪೇಂದ್ರ ತೀರ್ಥರು, ಅವರ ಸಹೋದರರು ಪಂಡಿತಾಗ್ರೇಸರರು ಆದ ಶ್ರೀ ಗರುಡ ವಾಹನ ಲಕ್ಷ್ಮೀನಾರಾಯಣಾಚಾರ್ಯರು. ಶ್ರೀ ಉಪೇಂದ್ರ ತೀರ್ಥರಿಂದ ಯತ್ಯಾಶ್ರಮವನ್ನು ಪಡೆದು ಶ್ರೀ ವಾದೀಂದ್ರ ತೀರ್ಥ ಎಂಬ ಅಭಿದಾನದಿಂದ ಸಂಸ್ಥಾನಾಧಿಪತಿಗಳಾದ ಶ್ರೀನಿವಾಸಾಚಾರ್ಯರು, ಮಾನವೀಯ ಶ್ರೀ ನರಸಿಂಹದಾಸರು ಮುಂತಾದವರು ಸೇರಿದ್ದಾರೆ. ಹೀಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾದ ಅದ್ಭುತ ಸಾಧನೆ ಮಾಡಿದ ಶ್ರೀ ಸುಮತೀಂದ್ರ ತೀರ್ಥರು ತಮ್ಮ ಶಿಷ್ಯರು ಪ್ರಕಾಂಡ ಪಂಡಿತರೂ ಆಗಿದ್ದ ಶ್ರೀ ವಿಜೇಂದ್ರಾಚಾರ್ಯರಿಗೆ ಸನ್ಯಾಶ್ರಮವಿತ್ತು. ಶ್ರೀ ಉಪೇಂದ್ರ ತೀರ್ಥ ಎಂಬ ಹೆಸರಿನಿಂದ ವೇದಾಂತ ಸಾಮ್ರಾಜ್ಯದ ಅಧಿಪತಿಗಳನ್ನಾಗಿ ಮಾಡಿದರು. ಇದು ಹಿಂದೆ ರಾಯರು ನೀಡಿದ ಸೂಚನೆಯೇ ಆಗಿದ್ದಿತು. ಇದಾದ ನಂತರ ಕ್ರಿಸ್ತಶಕ 1725 ಶುಭಕೃತ್ ಸಂವತ್ಸರದ ಆಶ್ವೀಜ ಶುದ್ಧ ದ್ವಾದಶಿಯ ಶುಭ ದಿವಸದಂದು ಶ್ರೀ ಸುಮತೀಂದ್ರ ತೀರ್ಥರು ವೇದಾಂತ ಸಾಮ್ರಾಜ್ಯದಲ್ಲಿ ಕೈಗೊಂಡ ತಮ್ಮ 33 ವರ್ಷ 5.5 ತಿಂಗಳುಗಳಷ್ಟು ದೀರ್ಘಾವಧಿಯ ಶೋಭಾಯಾತ್ರೆಯನ್ನು ಆದ್ಯ ಸ್ವಯಂವ್ಯಕ್ತ ಕ್ಷೇತ್ರವೆಂದು ಹೆಸರಾದ ಶ್ರೀರಂಗದಲ್ಲಿ ಶುಭಾಂತಗೊಳಿಸಿದರು. ಶ್ರೀ ರಾಘವೇಂದ್ರರ ಕುಮಾರರು ತಮಗೆ ಅತಿ ಪ್ರಿಯರಾದ ಪರಮಗುರುಗಳು ಆದ ಶ್ರೀ ಯೋಗೀಂದ್ರ ತೀರ್ಥರ ಬೃಂದಾವನದ ಪಕ್ಕದಲ್ಲಿಯೇ ಶ್ರೀಗಳವರ ಬೃಂದಾವನವನ್ನು ವಿದ್ಯುಕ್ತವಾಗಿ ನಿರ್ಮಾಣ ಮಾಡಲಾಯಿತು. ಅವರ ಕರಕಮಲ ಸಂಜಾತರಾದ ಶ್ರೀ ಉಪೇಂದ್ರ ತೀರ್ಥರು ಚರಮಶ್ಲೋಕವನ್ನು ರಚಿಸಿ ಗುರುಗಳ ಬೃಂದಾವನವನ್ನು ಪೂಜಿಸಿದರು. ಪೂರ್ಣ ಪ್ರಜ್ಞ ಮತಾಂಬೋಧಿ ಪೂರ್ಣೇಂದುಮಕಲಂಕಿನಂ ಪೂರ್ಣ ಪ್ರಜ್ಞ ಮತಾಂಬೋಧಿ ಪೂರ್ಣೇಂದುಮಕಲಂಕಿನಂ ಸುಜನಾಂಬುಧಿ ಭಾಸ್ವಂತಂ ಸುಮತೀಂದ್ರ ಗುರುಂ ಭಜೇ ಸುಮತೀಂದ್ರ ಗುರುಂ ಭಜೇ ಸುಮತೀಂದ್ರ ಗುರುಂ ಭಜೇ ಮುಂದೆ ಶ್ರೀ ಸುಮತೀಂದ್ರ ತೀರ್ಥರ ಸನಿಹದಲ್ಲಿಯೇ ಅವರ ಕರಕಮಲ ಸಂಜಾತರಾದ ಶ್ರೀ ಉಪೇಂದ್ರ ತೀರ್ಥರು ಸಹ ಬೃಂದಾವನಸ್ಥರಾದರು. ಈಗ ಶ್ರೀರಂಗದ ಆ ಬೃಂದಾವನ ಸಮುಚ್ಚಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನವು ಪ್ರತಿಷ್ಠಾಪಿಸಲ್ಪಟ್ಟಿದ್ದು ಈ ಯತಿತ್ರಯರ ಮೂಲ ಬೃಂದಾವನದ ಸಾನ್ನಿಧ್ಯಕ್ಕೆ ಮತ್ತಷ್ಟು ಶೋಭೆಯನ್ನು ನೀಡಿದೆ. ಇವಲ್ಲದೆ ಮತ್ತೊಂದು ಮೂಲ ಬೃಂದಾವನ ಶ್ರೀ ಉಪೇಂದ್ರ ತೀರ್ಥರ ಬೃಂದಾವನದ ಹಿಂಬದಿಯಲ್ಲಿದ್ದು ಅದು ಶ್ರೀ ಉಪೇಂದ್ರನಿಂದ ವಿರಕ್ತ ಸನ್ಯಾಸವನ್ನು ಪಡೆದ ಶ್ರೀ ಮುನೀಂದ್ರ ತೀರ್ಥರದೆಂದು ತಿಳಿದುಬರುತ್ತದೆ. ಜ್ಞಾನ ಭಕ್ತಿ ವೈರಾಗ್ಯಗಳ ಗಣಿಗಳಾಗಿದ್ದ ಶ್ರೀ ಮುನೀಂದ್ರ ಗುರುವರ್ಯರಿಗೆ ನಡೆದುಕೊಳ್ಳುವ ದೊಡ್ಡ ಭಕ್ತ ಸಮೂಹವೇ ಇದೆ. ಈ ಹೊತ್ತಿಗೂ ಆದ್ಯ ಸ್ವಯಂವ್ಯಕ್ತ ಕ್ಷೇತ್ರವೆಂದು ಪ್ರಸಿದ್ಧವಾದ ಶ್ರೀರಂಗದ ತಮ್ಮ ಭವ್ಯ ಬೃಂದಾವನದಲ್ಲಿ ಭಕ್ತರ ಭಾಗ್ಯನಿಧಿಯಾಗಿ ಅಪೇಕ್ಷಿತ ಫಲದಾತರಾಗಿ
ಶ್ರೀ ಸುಮತೀಂದ್ರ ಗುರುವರ್ಯರು ಜಾಗೃತ ರೂಪದಿಂದ ನೆಲೆಯಾಗಿದ್ದಾರೆ. ಇಂತಹ ಮಹಿಮಾನ್ವಿತ ಯತಿವರೇಣ್ಯರ ಜೀವನ ಕೃತಿಗಳ ಪರಿಚಯ ಮತ್ತು ಅಪೂರ್ವ ಕೃತಿಗಳ ಸಂಗ್ರಹ ಶ್ರೀ ಸುಮತೀಂದ್ರ ದರ್ಶನ ಎಂಬ ಪುಸ್ತಕದಲ್ಲಿದೆ. ಹರಿದಾಸ ಸಾಹಿತ್ಯ ಸಂಶೋಧಕರು ಲೇಖಕರೂ ಆದ ಡಾಕ್ಟರ್ ಎಸ್ ಜಯಸಿಂಹ ಅವರು ರಚಿಸಿರುವ ಈ ಅಪೂರ್ವ ಪುಸ್ತಕ ಸುಮಾರು 360 ಪುಟಗಳನ್ನು ಹೊಂದಿದ್ದು ಚಿತ್ತಾಕರ್ಷಕ ವರ್ಣರಂಜಿತ ಚಿತ್ರಗಳಿಂದ ಕೂಡಿದೆ. ಈ ಪುಸ್ತಕ ರಾಯರ ಭಕ್ತ ಸಮುದಾಯಕ್ಕೆ ಮತ್ತು ಹರಿದಾಸ ಸಾಹಿತ್ಯಾಸಕ್ತರಿಗೆ ಉಪಯುಕ್ತವೂ ಸಂಗ್ರಹಾರ್ಹವೂ ಆಗಿದೆ. ಗುರು ತಿಲಕ ಶ್ರೀ ರಾಘವೇಂದ್ರರ ವರ ಕುಮಾರಕ ಯೋಗೀಂದ್ರ ಗುರುಗಳ ಕರಜಾತ ಸೂರೀಂದ್ರ ಸುತ ಸುಮತೀಂದ್ರ ಯತಿವರರ ಸುಮತೀಂದ್ರ ಯತಿವರರ ಸುಮತೀಂದ್ರ ಯತಿವರರ ಪರಮಾದ್ಭುತ ವೀಚರಿತೆಯನು ಪರಮಾದರದಿ ಓದಿನಲಿಯಲು ಕೋರಿ ದ್ವರಗಳ ವೃಷ್ಟಿಗರೆಯುವ ತಿರುಮಲೇಶ ಹರಿವಿಠಲನು ಕೋರಿ ದ್ವರಗಳ ವೃಷ್ಟಿಗರೆಯುವ ತಿರುಮಲೇಶ ಹರಿವಿಠಲನು ತಿರುಮಲೇಶ ಹರಿವಿಠಲನೂ